ಕಾಂಗ್ರೆಸ್ ನಾಯಕರು ಒಂದೊಂದು ಹೇಳಿಕೆ ಕೊಡ್ತಾರೆ, ಬಿಜೆಪಿಯವರು ಒಂದು ಹೇಳಿಕೆ ಕೊಡ್ತಾರೆ, ಸಿದ್ದರಾಮಯ್ಯ ಬಣ ಒಂದು ಹೇಳಿಕೆ, ಡಿ ಕೆ ಶಿ ಬಣ ಒಂದು ಹೇಳಿಕೆ, ಹೈಕಮಾಂಡ್ ಬಣ ಒಂದು ಹೇಳಿಕೆ, ಹೀಗೆ ಇದೆಲ್ಲದರ ಹೇಳಿಕೆಗಳಿಂದ ಸಿಕ್ಕಾಪಟ್ಟೆ ಬೆಂಕಿ ಬೀರುಗಳ ಥರ ಆಗಿದ್ದಾರೆ ಡಿ ಕೆ ಶಿವಕುಮಾರ್. ಸಿಟ್ಟನ್ನು ಹೊರಹಾಕಿದ್ದಾರೆ. ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೆವರೆಗೆಲ್ಲ ಫೋನ್ ಮಾಡಿ ಏನಾಗ್ತಿದೆ ಕರ್ನಾಟಕದಲ್ಲಿ, ಸಿದ್ದರಾಮಯ್ಯನವರು 5 ವರ್ಷ ಸಿ ಎಂ ಆಗಿ ಮುಂದುವರಿತಾರೆ ಅಂತ ಹೇಳೋದಕ್ಕೆ ಎಂ ಬಿ ಪಾಟೀಲ್ ಯಾರು? ಎಂ ಬಿ ಪಾಟೀಲ್ ಕಾಂಗ್ರೆಸ್ ಅಧ್ಯಕ್ಷರಾ, ಎ ಐ ಸಿ ಸಿ ಅಧ್ಯಕ್ಷರಾ, ಅಥವಾ ಉಸ್ತುವಾರಿನಾ? ಯಾರು ಎಂ ಬಿ ಪಾಟೀಲ್ ಈ ಬಗ್ಗೆ ಮಾತನಾಡೋಕ್ಕೆ ಅಂತ ಗರಂ ಆಗಿದೆ. ಅಂದರೆ ಡಿ ಕೆ ಶಿವಕುಮಾರ್ ಫೋನಲ್ಲಿ ಮಾತನಾಡಿದ್ದಾರೆ, ಅವರೇನು ಹೈಕಮಾಂಡ ಅಧ್ಯಕ್ಷರ ಅಂತ ಫುಲ್ ಗರಮಾಗಿ ಮಾತನಾಡಿದ್ದಾರೆ. ಸೊ ಈಗೆಲ್ಲ ಹೇಳಿಕೆ ಕೊಟ್ಟರೆ ನಾನು ಸರ್ಕಾರದಿಂದ ಹೊರಗೆ ಉಳುತ್ತೇನೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಈ ಥರ ಹೇಳಿಕೆಗಳಿಗೆ ಮುಂದುವರೆದ್ರೆ ನಾನು ಡಿ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ತೀನಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ. ಸೊ ಇದೆಲ್ಲ ಆಗ್ತಿದ್ದಂತೆ ಎಚ್ಚೆತ್ಕೊಂಡಂತಹ ಸುರ್ಜೇವಾಲ ಒಂದು ವಾರ್ನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಣ, ಡಿ ಕೆ ಬಣ, ಎಲ್ಲ ಶಾಸಕರಿಗೆ ಸಚಿವರಿಗೆ ಸುರ್ಜೇವಾಲ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಅನಗತ್ಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ಎಂ ಬಿ ಪಾಟೀಲ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಮಾತನಾಡಬಾರ್ದು. ಸುಮ್ಮನೆ ಇರಿ ನೀವು. ಸಿ ಎಮ್ಮು ಡಿ ಸಿ ಎಮ್ ಬಗ್ಗೆ 4 ಗೋಡೆಯ ಮಧ್ಯೆ ಮಾತುಕತೆ ಆಗಿದೆ, ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ನೀವು ಗೊಂದಲ ಉಂಟು ಮಾಡುವ ಒಂದು ಹೇಳಿಕೆಯನ್ನು ಕೊಡಬೇಡಿ. ಏನೇ ತೀರ್ಮಾನ ಮಾಡಿದ್ರು ಎ ಐ ಸಿ ಸಿ ನಾಯಕರೇ ನಿರ್ಧಾರ ಮಾಡ್ತಾರೆ, ನೀವೆಲ್ಲ ಯಾಕೆ ಮಾತಾಡ್ತೀರಾ ಅಂತ ಸುರ್ಜೇವಾಲ ಗರಂ ಆಗಿ ಎಲ್ಲರಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಎ ಐ ಸಿ ಸಿ ಅಧ್ಯಕ್ಷರಿರ್ತಾರೆ, ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಒಂದು ಹೈಕಮಾಂಡ್ ಒಂದು ಇದೆ, ಎಲ್ಲರೂ ಮಾತಾಡ್ತಾರೆ. ಏನೋ ಡಿಸಿಷನ್ ತೊಗೊಬೇಕಾದ್ರೆ ಹೇಳ್ತಾರೆ. ನೀವ್ಯಾಕೆ ಎಲ್ಲರೂ ಮಾತಾಡ್ತೀರಾ, ಮೂಗು ತೋರಿಸ್ತೀರಾ, ಸುಮ್ಮನೆ ಬಾಯಿ ಮುಚ್ಕೊಂಡಿರಿ ಅಂತ ಒಂದು ಸೂಚನೆಯನ್ನು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಬಹುಶಃ ತಣ್ಣಗಾಗ್ಬೋದು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾಯಿದ್ದಾರೆ ಈಗ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ. ನೋಡೋಣ ಅಲ್ಲಿಗೆ ಕ್ಲೋಸ್ ಆಗುತ್ತಾ ಸಿ ಎಮ್ ಡಿ ಸಿ ಎಮ್ ಗಲಾಟೆ ಅಂತ.